ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮ 50ನೇ ಎಪಿಸೋಡ್ ಪೂರೈಸಿದೆ. ದೂರದರ್ಶನ ಮನ್ ಕಿ ಬಾತ್ ಕಾರ್ಯಕ್ರಮದ ಸಾಧಕ ಬಾಧಕಗಳ ಕುರಿತಂತೆ ಚರ್ಚೆ ನಡೆಸಿದೆ. ದೇಶದಲ್ಲಿ ಇಂದಿಗೂ ಅತಿ ಹೆಚ್ಚು ಜನ ಬಳಸೋ ಮಾಧ್ಯಮ ಅಂದ್ರೆ ಅದು ಆಕಾಶವಾಣಿ. ಹಾಗಾಗಿ ಪ್ರಧಾನಿ ಮೋದಿ ಆಕಾಶವಾಣಿ ಮೂಲಕ ಜನರನ್ನ ತಲುಪಲು ಮನ್ ಕಿ ಬಾತ್ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ಬಾರಿಯೂ ಒಂದೊಂದು ಅಭಿವೃದ್ಧಿ ವಿಷಯವನ್ನ ಮುಂದಿಟ್ಕೊಂಡು ಮನ್ ಕಿ ಬಾತ್ ನಡೆಸಿಕೊಂಡು ಬರ್ತಾ ಇದ್ದು ಇವತ್ತು 50ನೇ ಎಪಿಸೋಡ್ ನಡೆಸಿಕೊಟ್ರು. ಕಳೆದ 4 ವರ್ಷಗಳಿಂದ ಮನ್ ಕಿ ಬಾತ್ ರಾಜಕೀಯೇತರ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ. ಇದು ಸರ್ಕಾರದ ದನಿಯಲ್ಲ, ಭಾರತದ ದನಿ ಅಂತ ಅಂದ್ರು. ಕೆಲವು ಯುವ ಸ್ನೇಹಿತರು ಮನ್ ಕಿ ಬಾತ್ ಕಂತುಗಳನ್ನ ಅಧ್ಯಯನ ಮಾಡ್ತಿದ್ದಾರೆ ಅಂತ ಖುಷಿಪಟ್ರು. ಅಂದಹಾಗೆ 2014 ಅಕ್ಟೋಬರ್ನಲ್ಲಿ ಆರಂಭವಾದ ಮನ್ ಕಿ ಬಾತ್ ನಿರಂತರವಾಗಿ ಪ್ರತಿ ತಿಂಗಳು ನಡ್ಕೊಂಡು ಬಂದಿದೆ. ಈಗ 50 ಕಂತುಗಳನ್ನು ಪೂರೈಸಿದೆ. ಈ ಬಗ್ಗೆ ವಾರ್ತಾ ಪ್ರಸಾರ ಭಾರತಿ ಅಧ್ಯಕ್ಷರು News18 ಜೊತೆ ತಮ್ಮ ಅನಿಸಿಕೆ ಹಂಚಿಕೊಂಡ್ರು. ಇದು ಈಗ ಇದು 50ನೇ ಎಪಿಸೋಡ್, ಅಂದ್ರೆ 50 ತಿಂಗಳು. ಜನರ ಜೊತೆ ಒಂದು ಸಂಪರ್ಕ ಇಟ್ಕೊಳ್ಳೋ ಒಂದು ವಿಧಾನ ಆಕಾಶವಾಣಿ ಮೂಲಕ ಈ ಒಂದು ಇವ್ರ ಕಾರ್ಯಕ್ರಮ ಇಟ್ಕೊಳ್ಳೋದು ಅಂತ ಪ್ರಧಾನಮಂತ್ರಿಯವರು ನಿರ್ಣಯ ಮಾಡಿದರು. ಅಷ್ಟು ಜನರ ರೀಚ್ ಇದೆ ನಮ್ಮ ಆಕಾಶವಾಣಿದು, ಅದು ಇನ್ಯಾವ ಮಾಧ್ಯಮಕ್ಕೂ ಇಲ್ಲ. ಒಂದು ಸಕಾರಾತ್ಮಕ ವಾತಾವರಣ, ನಮ್ಮ ಆಲೋಚನೆ ತುಂಬ ಒಂದು ಬದಲಾವಣೆ ನಾನು ನೋಡ್ತಾ ಇದ್ದೀನಿ ಈ ದೇಶದಲ್ಲಿ. ಅದಕ್ಕೊಂದು ಸ್ಟ್ರಾಂಗ್ ಮೋಟಿವೇಟರ್ ನಮ್ಮ ಪ್ರೈಮ್ ಮಿನಿಸ್ಟರ್. ಮನ್ ಕಿ ಬಾತ್ ಕಾರ್ಯಕ್ರಮದ ಮತ್ತೊಂದು ಹೆಚ್ಚುಗಾರಿಕೆ ಏನು ಅಂದ್ರೆ, ಪ್ರತಿ ಕಂತಿನಲ್ಲೂ ಹೊಸ ವಿಷಯ ಇರ್ತಾ ಇತ್ತು ಮತ್ತು ಹೊಸ ವ್ಯಕ್ತಿಯೊಬ್ಬರ ಪರಿಚಯವಾಗ್ತಾ ಇತ್ತು. ಈ ಕಾರ್ಯಕ್ರಮದ ಮೂಲಕ ಪರಿಚಯ ಆಗ್ತಾ ಇದ್ದ ವ್ಯಕ್ತಿ ನಮ್ಮ ಸುತ್ತಮುತ್ತ ನಮ್ಮಂತೆ ಇದ್ದು ಅಸಾಧಾರಣ ಸಾಧನೆ ಮಾಡಿದ ವ್ಯಕ್ತಿ ಆಗಿರ್ತಾ ಇದ್ರು. ನಾವು ಗುರುತಿಸದೇ ಇದ್ರು ಪ್ರಧಾನಿ ಮೋದಿ ಗುರುತಿಸಿ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ದೇಶಕ್ಕೆ ಹೇಳಿ ಸ್ಫೂರ್ತಿ ನೀಡ್ತಾ ಇದ್ರು. ಇಂಥ ವ್ಯಕ್ತಿಗಳನ್ನೆಲ್ಲ ಒಟ್ಟಿಗೆ ಸೇರಿಸೋ ಕೆಲಸವನ್ನ ದೂರದರ್ಶನ ಮಾಡಿತು. ಮೋದಿ ಅವರನ್ನ ಆಕರ್ಷಿಸಿದ್ದ ದೇಶದ ವಿವಿಧ ಕ್ಷೇತ್ರಗಳ 29 ಮಂದಿಯನ್ನ ಕರೆಸಿ ಅವರೊಂದಿಗೆ ಚರ್ಚೆ ನಡೆಸಿದ್ರು. ಇಲ್ಲಿಗೆ 2015 ನಾನು ಬರೆದ ಒಂದು ಸಜೆಷನ್ ಅನ್ನ ಮನ್ ಕಿ ಬಾತ್ ಅಲ್ಲಿ ಪ್ರಧಾನಮಂತ್ರಿಯವರು ಹೇಳಿದ್ರು. ರಸ್ತೆ ಸುರಕ್ಷತೆ ಬಗ್ಗೆ ಬರೆದಿದ್ದೆ. ಅದನ್ನು ಹೇಳಿದ ಮೇಲೆ 2016 ನನಗೆ ಒಂದು ಇಲ್ಲಿ ಸೆಕೆಂಡ್ ಆನಿವರ್ಸರಿ ಆಫ್ ಮನ್ ಕಿ ಬಾತ್ ಮೈ ಗೌ ನಡೆದಾಗ ಬಂದು ಪ್ರಧಾನಿಯವರನ್ನ ಭೇಟಿಯಾಗುವ ಒಂದು ಅವಕಾಶ ಸಿಕ್ತು. ಅದಾದ್ಮೇಲೆ ಈಗ ಇವತ್ತು ಇಲ್ಲಿ ದೂರದರ್ಶನದವರು ಮನ್ ಕಿ ಬಾತ್ನ 50ನೇ ಒಂದು ವಿಶೇಷ ಒಂದು ಎಪಿಸೋಡ್ ಮಾಡುವಾಗ ಅದರಲ್ಲಿ ನಮ್ಮನ್ನೊಂದು 30 ಜನನ ಇನ್ವೈಟ್ ಮಾಡಿದರು. ಅದರಲ್ಲಿ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ. ಮೋದಿ ಮನ್ ಕಿ ಬಾತ್ ಬಗ್ಗೆ ಎಲ್ಲರೂ ತಮಗಾದ ಸಾರ್ಥಕ ಭಾವವನ್ನು ಹಂಚಿಕೊಂಡ್ರು. ಮನ್ ಕಿ ಬಾತ್ ಕಾರ್ಯಕ್ರಮದ ಸಾರ್ಥಕತೆ ಬಗ್ಗೆಯೂ ಚರ್ಚಿಸಿದ್ರು. ಕ್ಯಾಮರಾಮನ್ ಹನು ಸೆಹನಿ ಜೊತೆ ಧರಣೀಶ್ ಬೂಕನಕೆರೆ, News18 ಕನ್ನಡ, ನವದೆಹಲಿ.